कैमरा प्लस न्यूज की स्वागत है, मैं चंद्रशेखर नाइक। इदीग हेडलाइंस। अळ्ळेकुडि अंगनवाडियल्लि अर्थपूर्णवागि नडेद मक्कळ दिनाचरणे मगुविन हुट्टु हब्बद जोतेगे विविध क्रीडा स्पर्धेगळल्लि उत्साहदिंद पाल्गोंड पुटाणिगळु पटाकि सिडिसि सिहि सविदु संभ्रमिसिद अंगनवाडि मक्कळु कार्यक्रमद मेरुगन्न हेच्चिसिद गर्भिणिय सीमंत कार्यक्रम चप्पलि धरिसदे सरळवागि देहलियल्लि पद्मश्री स्वीकरिसिद वृक्षमाते तुळसिगौड तावु याके चप्पलि धरिसुवुदिल्ल एंब बग्गे कारवारदल्लि विवरिसिद्दारे ननगे चप्पलि धरिसि रूढि इल्ल नानु धरिसुवुदु इल्ल नन्नष्टक्के नानु होगुवुदु बरुवुदु ಕಾಡಿಗೆ ಹೋಗುತ್ತೇನೆ ಮುಳ್ಳು ಚುಚ್ಚುವುದಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಕುಮಟಹಳ್ಳ ಕರದ ಗುರುಂಗನಕೊಪ್ಪದಲ್ಲಿ ಜಾನುವಾರುಗಳ ಕಾಲುಬಾಯಿ ರೋಗ ಹಾಗೂ ರಬಿಸ್ ಬಗ್ಗೆ ಮಾಹಿತಿ ಮತ್ತು ಚಿಕಿತ್ಸಾ ಶಿಬಿರ ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿಶ್ವನಾಥ ಹೆಗಡೆ ಈ ಶಿಬಿರದ ಪ್ರಯೋಜನವನ್ನ ಸುಮಾರು 42 ಫಲಾನುಭವಿಗಳು ಪಡೆದರು ಮಕ್ಕಳ ಹುಟ್ಟು ಹಬ್ಬದ ಜೊತೆಗೆ ವಿವಿಧ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಕುಮಟಾ ತಾಲೂಕಿನ ಅಳವೇಕೋಡಿಯ ಅಂಗನವಾಡಿಯಲ್ಲಿ ಆಯೋಜಿಸುವ ಮೂಲಕ ಮಕ್ಕಳ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮಕ್ಕಳ ದಿನಾಚರಣೆಯ ನಿಮಿತ್ತ ಕುಮಟಾ ತಾಲೂಕಿನ ಕಲಬಾ ಗ್ರಾಮ ಪಂಚಾಯತ್ ಕಚೇರಿಯ ಆವರಣದಲ್ಲಿರುವ ಅಳವೇಕೋಡಿಯ ಅಂಗನವಾಡಿಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ಸಂಘಟಿಸಲಾಗಿತ್ತು ಓರ್ವ ಮಗುವಿನ ಹುಟ್ಟು ಹಬ್ಬವನ್ನ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಮಕ್ಕಳು ಹುಟ್ಟು ಹಬ್ಬದ ಆಚರಣೆಯಲ್ಲಿ ಸಿಹಿ ಸವಿದು ಸಂಭ್ರಮಿಸಿದರು ಬಳಿಕ ನಡೆದ ಛದ್ಮವೇಷ ಸಂಗೀತ ಕುರ್ಚಿ ಬಕೆಟ್ನಲ್ಲಿ ಬಾಲ್ ಎಸೆಯುವುದು ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಪುಟಾಣಿಗಳಿಗೆ ಆಡಿಸಲಾಯಿತು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಪಟಾಕಿ ಮತ್ತು ನಕ್ಷತ್ರ ಕಡ್ಡಿಯನ್ನು ಹೊಡೆಯುವ ಮೂಲಕ ಮಕ್ಕಳು ಖುಷಿಪಟ್ಟರು ಅಲ್ಲದೆ ಈ ಸಂದರ್ಭದಲ್ಲಿ ಓರ್ವ ಗರ್ಭಿಣಿ ಮಹಿಳೆಗೆ ಸೀಮಂತ ಆಚರಣೆ ಮಾಡುವ ಮೂಲಕ ತಾಯಿಯಾಗುವ ಮಹಿಳೆಗೆ ಗೌರವ ನೀಡಲಾಯಿತು ಇಂಥ ವಿಭಿನ್ನ ಕಾರ್ಯಕ್ರಮಗಳನ್ನು ಅಂಗನವಾಡಿಯಲ್ಲಿ ಸಂಘಟಿಸುವ ಮೂಲಕ ಮಕ್ಕಳಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಆಸಕ್ತಿಯನ್ನು ಮೂಡಿಸುವಲ್ಲಿ ಅಳವೇಕೂಡಿ ಅಂಗನವಾಡಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಖುಷಿಯ ಸಂಗತಿ ಎಂದು ಪಾಲಕರು ಮತ್ತು ಊರ ನಾಗರಿಕರು ಅಭಿಪ್ರಾಯಿಸಿದರು ಈ ಸಂದರ್ಭದಲ್ಲಿ ಕೆನರಾ ಪ್ಲಸ್ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಕಲಬಾ ಗ್ರಾಮ ಪಂಚಾಯತ್ ವಿಡಿಯೋ ಪ್ರಜ್ಞಾ ನಾಯ್ಕ ಅವರು ಈ ಅಂಗನವಾಡಿಯಲ್ಲಿ 33 ಮಕ್ಕಳಿದ್ದು ಸರ್ಕಾರದ ಯೋಜನೆಯನ್ನು ಎಲ್ಲಾ ಮಕ್ಕಳಿಗೂ ಸಮರ್ಪಕವಾಗಿ ಒದಗಿಸಿಕೊಡುವ ಕಾರ್ಯವನ್ನು ಕಾರ್ಯಕರ್ತೆಯರು ಮಾಡುತ್ತಿದ್ದಾರೆ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜಿಸುವ ಮೂಲಕ ಮಕ್ಕಳ ಮತ್ತು ಪಾಲಕರ ಗಮನ ಸೆಳೆಯುವಂತಾಗಿರುವುದರಿಂದಲೇ ಅಂಗನವಾಡಿಗೆ ಹೆಚ್ಚು ಮಕ್ಕಳು ಬರುವಂತಾಗಿದೆ ಎಂದರು ಇದೇ ರೀತಿ ಇಲ್ಲಿ ನಮ್ಮ ಅಳವೇಕೋಡಿಯಲ್ಲಿ ಅಂಗನವಾಡಿ ಅಳವೇಕೋಡಿ ಅಂಗನವಾಡಿ ಏನಿದೆ ಅದರಲ್ಲಿ ಯಾವಾಗಲೂ ಮಕ್ಕಳ ಸಂಖ್ಯೆ ಅಧಿಕವಾಗಿದೆ ಇದರಲ್ಲಿ ಅಂದ್ರೆ ನಮ್ಮ ಈ ಅಂಗನವಾಡಿ ಹೇಗೆ ಇವರು ನಡ್ಸ್ಕೊಂಡು ಹೋಗ್ತಿರ್ತಾರೆ ಅಂತ ಗೊತ್ತಾಗ್ತದೆ ಒಳ್ಳೆ ಒಂದು ಮಕ್ಕಳಿಗೆ ಉತ್ಸಾಹದಿಂದ ಹೊರಗಡೆ ಆಟ ಆಡಿಸೋದಾಗ್ಲಿ ಯಾವುದೇ ಒಂದು ಚಟುವಟಿಕೆಯನ್ನ ಇಲ್ಲಿ ಹೆಚ್ಚಾಗಿ ಅನುಷ್ಠಾನ ಮಾಡ್ತಾರೆ ಎಲ್ಲದೂ ಯಾವುದೇ ಒಂದು ಯೋಜನೆ ಬಂದರೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಮಕ್ಕಳು ಇರ್ತಾರೆ ಪ್ರತಿ ವರ್ಷ ಇಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚೇ ಇರ್ತದೆ ಹಾಗಾಗಿ ಮಕ್ಕಳ ದಿನಾಚರಣೆ ಶುಭ ದಿನದಿಂದ ನಾವು ಹೇಳುವುದೇನಂದ್ರೆ ಅವ್ರದ್ದು ಎಲ್ಲ ಈ ಕೋವಿಡ್ ಟೈಮ್ ಇರೋದ್ರಿಂದ ಎಲ್ಲ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಸ್ಕ್ ಧರಿಸಿ ಉಳಿದಿದ್ದೆಲ್ಲ ಅವರು ಯಾರೇ ಅವರಿಗೆ ಆರಾಮಿಲ್ಲಾದ್ರು ಅವರನ್ನು ಮಕ್ಕಳು ಪೇರೆಂಟ್ಸ್ ಮನೆಯಲ್ಲೇ ಇಟ್ಟು ಬರ್ಬೇಕು ಉಳಿದವರಿಗೆ ಅದು ಇದು ಮಾಡಿದಂಗೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಈ ಮಕ್ಕಳ ದಿನಾಚರಣೆಯನ್ನ ಒಳ್ಳೆಯದಾಗಿ ಆಚರಣೆ ಮಾಡಿದ್ದಾರೆ ಹಾಗೂ ಸೀಮಂತ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಅದು ಅದು ಸಹ ಒಳ್ಳೆ ರೀತಿಯಲ್ಲೇ ನಾವು ಎಲ್ಲ ಮುತ್ತೈದರು ಸೇರಿ ಮಾಡಿದ್ದಾರೆ ಅಂದ್ರೆ ನಮ್ಮ ಈ ಅಂಗನವಾಡಿ ಕೇಂದ್ರ ಒಂದು ರೀತಿಯಲ್ಲಿ ಯಾವುದೇ ಯೋಜನೆ ಬರಲಿದ್ರು ಅದನ್ನು ವಿಭಿನ್ನ ರೀತಿಯಲ್ಲಿ ಹಮ್ಮಿಕೊಳ್ಳುತ್ತಾರೆ ಅದೇ ಈ ಅಂಗನವಾಡಿಯ ವಿಶೇಷ ಕಾರ್ಯಕ್ರಮದಲ್ಲಿ ಸಿಎಚ್ಒಗಳಾದ ಆಶಾ ಸರಿತಾ ಆಶಾ ಕಾರ್ಯಕರ್ತೆಯರಾದ ವನಜಾಕ್ಷಿ ನೇತ್ರ ಜಯಶ್ರೀ ಅಂಗನವಾಡಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ವನಿತಾ ಗಾಬಡಿ ಅಂಗನವಾಡಿ ಕಾರ್ಯಕರ್ತೆ ರಾಜೇಶ್ವರಿ ಆರ್ ನಾಯ್ಕ್ ಸಹಾಯಕಿ ಅಭಿನಯ ಹಾಗೂ ಪಾಲಕರಿದ್ದರು ಕೆನರಾ ಪ್ಲಸ್ಗಾಗಿ ರಾಘವೇಂದ್ರ ಶೇಟ್ ಕುಮಟಾ ಕುಮಟಾ ತಾಲೂಕಿನ ಮಿರ್ಜಾನ್ ಯಲ್ಲಬಂಡಿ ಗ್ರಾಮದ ಮನೆಯೊಂದರಲ್ಲಿ ಸಿಡಿದು ಬಡಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹ ಬಳಕೆ ಸಾಮಗ್ರಿಗಳಿಗೆ ಹಾನಿಯಾಗಿದೆ
ಕುಮಟಾ ತಾಲೂಕಿನ ಮಿರ್ಜಾನ್ನ ಯಲಬಳ್ಳಿ ಗ್ರಾಮದ ನಾಗರಾಜ ಮಡಿವಾಳ ಹೊಸಮನೆ ಎಂಬುವರ ಮನೆಗೆ ಸಿಡಿಲು ಬಡಿದಿದೆ. ಮನೆಯ ಗೋಡೆಗಳಿಗೆ ಬಿರುಕು ಬಿಟ್ಟಿದ್ದು ಮೇಲ್ಛಾವಣಿ ಕುಸಿದಿದೆ. ಗೃಹ ಬಳಕೆ ಸಾಮಗ್ರಿಗಳಾದ ಟಿವಿ, ಫ್ರಿಡ್ಜ್ ಸೇರಿದಂತೆ ಎಲ್ಲಾ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಸುಟ್ಟು ಹೋಗಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿರುವ ಮಾಹಿತಿ ಲಭಿಸಿದೆ. ಈ ಅವಘಡದಿಂದ ಅದೃಷ್ಟವಶಾತ್ ಮನೆಯ ಸದಸ್ಯರಿಗೆ ಯಾವುದೇ ಅಪಾಯವಾಗಿಲ್ಲ. ಈ ಬಗ್ಗೆ ಮಾಹಿತಿ ಪಡೆದ ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪರಮೇಶ್ವರ್ ಪಟ್ಕಾರ್, ಪಿಡಿಒ ಅಮೃತಾ ಭಟ್, ಕಂದಾಯ ನಿರೀಕ್ಷಕ ಅಣ್ಣಯ್ಯ, ಗ್ರಾಮ ಲೆಕ್ಕಾಧಿಕಾರಿ ಶೈಲೇಶ್ ನಾಯ್ಕ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಹಾನಿಯಾಗಿರಬಹುದೆಂದು ಅಂದಾಜಿಸಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಬಿಟ್ಕಾಯಿನ್ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಬೆತ ಆರೋಪ ಮಾಡಿ ಹೆಸರು ಕೆಡಿಸಲು ಪ್ರಯತ್ನಿಸುತ್ತಿದೆ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ನಾಗರಾಜ್ ನಾಯ್ಕ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಭಾನುವಾರ ಮಾತನಾಡಿದ ಅವರು, ಬಿಟ್ಕಾಯಿನ್ ಹಗರಣ 2018ರಿಂದಲೇ ಶುರುವಾಗಿದ್ದು ಬೆಳಕಿಗೆ ಬಂದಿದೆ. ಆಗಿರುವ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಕ್ರಮ ವಹಿಸದೆ ಸುಮ್ಮನೆ ಕುಳಿತಿತ್ತು, ಹ್ಯಾಕರ್ಸ್ಗಳನ್ನು ಬೆಳೆಸಿತ್ತು. ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹ್ಯಾಕರ್ ಶ್ರೀಕೃಷ್ಣ ತನಿಖೆ ನಡೆದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ ನಾಯಕರು ವಿಧಾನ ಪರಿಷತ್ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಹೆಸರು ಕೆಡಿಸಲು ಹೊರಟಿರುವುದನ್ನ ಪಕ್ಷ ಖಂಡಿಸುತ್ತದೆ ಎಂದರು. ಈಗ ಕಾಂಗ್ರೆಸ್ ಅಡುಗೆ ಮನೆಯಲ್ಲಿ ಪದಾರ್ಥಗಳೇ ಉಳಿದಿಲ್ಲ. ಹಾಗಾಗಿ ನಾಯಕರು ತಟ್ಟಿ ಬಡಿದು ಬೆಕ್ಕು ಹೆದರಿಸುವ ತಂತ್ರ ಅನುಸರಿಸುತ್ತಿದ್ದಾರೆ. ಮತ್ತೆ ಮತ್ತೆ ಸುಳ್ಳನ್ನೇ ಹೇಳಿ ಅದನ್ನೇ ಸತ್ಯ ಎಂದು ಬಿಂಬಿಸಲು ಹೊರಟಿದ್ದಾರೆ ಎಂದರು. ಹಾಗಾಗಿ ಈಗ ನೋಡಿ, ನಾನು ಈಗ ಹೇಳಿದೆ 2011ರಿಂದ ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಈ ದೇಶದಲ್ಲಿ ಇದೆ ಅಥವಾ ಜಾಗತಿಕವಾಗಿ ಇದೆ 2011ರಿಂದ. ಸೊ ಹಾಗಾಗಿ ಮೊದಲಿನಿಂದಲೂ ಸಹಿತ ಈ ನಲಪಾಟಿನಂತವರಿಗೆ ಈ ಶ್ರೀಕಾಂತ್ ಅವರ ಜೊತೆ ಸಂಬಂಧ ಇದೆ. ಕೋತಿ ಏನ್ ಮಾಡ್ತು ಅಂತ ಹೇಳಿದ್ರೆ, ತಾನು ಬೆಲ್ಲ ತಿಂದು ಇನ್ನೊಬ್ಬರ ಮುಖಕ್ಕೆ ಒರೆಸಿದ ಹಾಗೆ ಇದನ್ನ ನಮ್ಮ ಸರ್ಕಾರದ ಹೆಸರನ್ನ ಕೆಡಿಸಲಿಕ್ಕೆ ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 2020ರಲ್ಲಿ ಇವ್ರ ಮೇಲೆ ಈ ಶ್ರೀಕರ್ ಮೇಲೆ NDPS ಕೇಸ್ ಸಹಿತ ರಿಜಿಸ್ಟರ್ ಆಗ್ತದೆ. ಅವನ ಬಂಧನವನ್ನ ಮಾಡಿದೀವಿ. ಪ್ರಕರಣ ಇವತ್ತು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ಇರುವಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಇದರ ಕುರಿತಂತೆ ತೀರ್ಮಾನವನ್ನ ಕೊಡುತ್ತದೆ. ಆದ್ರೆ ನ್ಯಾಯಾಲಯದ ತೀರ್ಮಾನದ ಮೇಲೂ ಸಹಿತ ವ್ಯತಿರಿಕ್ತವಾದಂತ ಪರಿಣಾಮ ಬೀರಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ರಾಜ್ಯ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಬಿಜೆಪಿ ಸರ್ಕಾರದ ಹೆಸರನ್ನ ಕೆಡಿಸಬೇಕು ಅನ್ನುವಂತ ದೃಷ್ಟಿಯಿಂದ ಅನೇಕ ವಿವಾದಗಳನ್ನ ಕೃತಕವಾಗಿ ಸೃಷ್ಟಿಸಿ ಇವನ್ನೆಲ್ಲ ಹೇಳ್ತಾ ಇದ್ದಾರೆ. ಪಕ್ಷದ ನಗರದ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್, ಜಿಲ್ಲಾ ವಿಶೇಷ ಆಹ್ವಾನಿತ ಮನೋಜ್ ಭಟ್, ಸಾಮಾಜಿಕ ಜಾಲತಾಣ ವಿಭಾಗದ ಗಜಾನನ್ ಕುಬಡೆ, ಪ್ರದೀಪ್ ಗುನಿಗಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಎಲ್ಲರೂ ಗಿಡ ನೆಡಬೇಕು, ಗಿಡದಿಂದಲೇ ಮಳೆ ಬೆಳೆ, ಆದರೆ ಅಕ್ಕಿಶಿಯ ಬೇಡ ಎಂದು ಪದ್ಮಶ್ರೀ ತುಳಸಿಗೌಡ ಯುವಜನರಿಗೆ ಕಿವಿ ಮಾತು ಹೇಳಿದರು. ಕಾರವಾರದಲ್ಲಿ ಮಾತನಾಡಿದ ಅವರು, ಈಗಿನವರೆಲ್ಲ ಗಿಡ ಮರ ಬೆಳೆಸೋದು ಕಡಿಮೆ. ನಾನು ಈಗಲೂ ವರ್ಷಕ್ಕೆ 5,000ದಷ್ಟು ಗಿಡ ನೆಡುತ್ತೇನೆ. ನನ್ನ ಮಕ್ಕಳಿಗೂ ಹೇಳುತ್ತೆ ಗಿಡ ಬೆಳೆಸಿ ಎಂದು. ಗಿಡ ಇದ್ರೆ ಗಾಳಿ ನೀರು ಸಿಗುತ್ತದೆ. ಅವರಿಗೆ ಶಾಲೆಗೆ ಹೋದ್ರೂ ಹೇಳುತ್ತೆ, ಮನೆಗೆ ಬಂದಾಗಲೂ ಹೇಳುತ್ತೆ, ಎಲ್ಲರಿಗೂ ಹೇಳುತ್ತೆ ಗಿಡ ನೆಡಿ ಎಂದು. ಯಾವಾಗಲಾದ್ರೂ ಉಪಯೋಗಕ್ಕೆ ಬರುತ್ತದೆ, ಆದ್ರೆ ಅಕೇಶಿಯ ಬೇಡ, ನಾವು ನರ್ಸರಿಯಲ್ಲೂ ಕೂಡ ಬೆಳೆಸುವುದಿಲ್ಲ ಎಂದರು. ನಾನು ಕಾಡಿಗೆ ಹೋಗಿ ಬೀಜ ತಂದು ನರ್ಸರಿಯಲ್ಲಿ ಗಿಡ ಬೆಳೆಸಿ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಕಾಡಿನಲ್ಲಿ ನೆಡುತ್ತಿದ್ದೆವು. ಈಗ ಪ್ಲಾಸ್ಟಿಕ್ ಕವರ್ಗಳು ಬಂದಿವೆ, ವಾಹನಗಳನ್ನ ಬಳಸುತ್ತಾರೆ ಎಂದರು. ಎಲ್ಲ ಮುಂದಿಗೂ ಬೇಕು, ಎಲ್ಲ ಬೇಕು ಮನೆಗ ಮುಂದಿಗೆ. ನಂಗೊಂದ್ ಮನೆ, ಬಾವಿ, ನೀರು, ಎಲ್ಲ ನಮಗೂ ಗಿಡ ಬೇಕು, ನೀರು ಬೇಕು, ಎಲ್ಲ ಬೇಕು. ಈಗ ಮಕ್ಕಳಿಗೆಲ್ಲ ಹೇಳ್ತೀವಿ ಗಿಡ ಬೆಳೆಸಿ, ಗಿಡ ಇದ್ರೆ ನಮ್ಗ ತಂಪು ಗಾಳಿ ನೀರು ಎಲ್ಲ ಸಿಕ್ತಿದ್ರು. ಗಿಡ ಬೆಳೆಸಿದ್ರು ಅವ್ರ ಖುಷಿ. ಈಗ ಶಾಲೆ ಹತ್ರ ಅವ್ರಿಗೂ ಹೇಳ್ತಿ, ಮನೇಲಿ ಹೇಳ್ತಿ, ನಮ್ಮ ಇವನಿಗೂ ಹೇಳ್ತಿ, ನನ್ನ ಮೊಮ್ಮಕ್ಕಳು ಎಲ್ಲರೂ ಗಿಡ ನೆಟ್ಟ ಅದು ಯಾವಾಗಾದ್ರೂ ಬರೋರು ಅಕೇಶಿ ಬೇಡ ಹೇಳಕ. ನಾವು ಮಾಡುದಿಲ್ಲ, ನರ್ಸರಿ ಮಾಡುದಿಲ್ಲ. ನಾ ಕಾಡು ಹೋಗಿ ಗಿಡ ತರೋದು, ನಾ ಬೀಜ ತಂದು ನರ್ಸರಿ ಹಾಕಿ ಅದು ಹುಟ್ಟದೆ ಕೊಟ್ಟಿಲ್ಲ. ಮುಂಚೆ ಕೊಟ್ಟಿಲ್ಲ ಇತ್ತು, ಹಂಗೆ ದೊಡ್ಡ ಹೋಗುದು ಮಿಟ್ಲಲ್ಲಿ ತೊಳು ಹಿಂಗೆ ಕೊತ್ತಗಡ್ ಹೋಗ್ಬೇಕು, ಕಿತ್ತಗಡ್ ಹೋಗ್ಬೇಕು, ಕಾಡ್ನ ಕಾಡ್ನ ಬೆಳೆಸಿದ್ರು. ಈಗ ಕೊಟ್ಟೆ ಬೈದು ಕೊಟ್ಟೆಲ್ಲ, ಈಗ ಗಾಡಿ ತುಂಬಿಕೊತ್ತಿದ್ರು, ಆ ತಲೆ ಬಂದು ಹೋಗೋದಿಲ್ಲ. ಒಳಗಾರಂತೂ ಹೋಗ್ಕಾಗಲ್ಲ, ಗಾಡಿ ಗಟ್ಟ ಅದು ಖಾಲಿ ಸಿಕ್ತೀವಿ. ಆ ಮುತ್ತಗಂಡು ಮತ್ತೆ ನೀಡು ಏನ್ ಮಾಡ್ತೀವಿ, ಯಾಕಾರು ಮಾಡ್ಕೊಂಡು ಕೊಡುದು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಜಗಜ್ಯೋತಿ ಶ್ರೀ ಬಸವೇಶ್ವರ ಸಮಿತಿಯ ವತಿಯಿಂದ ಪಟೇಲ ವೃತ್ತದಲ್ಲಿ ನಿರ್ಮಾಣವಾಗುತ್ತಿರುವ 8 ಅಡಿ ಎತ್ತರದ ಧ್ಯಾನಸ್ಥ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆಯ ವಚನ ಮಂಟಪದಲ್ಲಿ ನವರತ್ನ ಪೂಜೆ ಸೋಮವಾರ ನಡೆಯಿತು. ಅಂಬೇವಾಡಿಯ ಗಣಪತಿ ದೇವಸ್ಥಾನದ ಅರ್ಚಕರಾದ ವಿಶ್ವೇಶ್ವರ ಭಟ್ಟ, ಉಳುಬಿಯ ಪ್ರಧಾನ ಅರ್ಚಕರಾದ ಕಲಮಟ್ಟಿ ಶಾಸ್ತ್ರಿ ಹಾಗೂ ಶಾಂತಿ ವೀರೇಶ್ವರ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ, ವೀರಶೈವ ಸಮಾಜದ ಅಧ್ಯಕ್ಷ ಎಂಎಸ್ ಪಾಟೀಲ್, ನಗರದ ಬಸವೇಶ್ವರ ಸಮಿತಿಯ ಅಧ್ಯಕ್ಷ ಯುಎಸ್ ಪಾಟೀಲ್, ಕಾರ್ಯದರ್ಶಿ ಬಸವರಾಜ ಕಲಶೆಟ್ಟಿ, ಖಜಾಂಚಿ ನಂಜುಂಡಪ್ಪ ಹಾಗೂ ಪದಾಧಿಕಾರಿಗಳಾದ ಅಶೋಕ್ ಪಾಟೀಲ್, ಎಸ್ಐ ಪಾಟೀಲ್, ಶಿವಬಸಪ್ಪ ನೆರಗಲ,
ಶರಣಪ್ಪ ನೆರಗಲ, ಚಂದ್ರಮಾಳಿ, ನಾಗರಾಜ್ ಕಲಬಾವಿ, ಮಲ್ಲಿಕಾರ್ಜುನ ಕೊರಗಲ್, ನಾಗಶೆಟ್ಟಿಕೊಪ್ಪ, ಚೇತನ್ ಕುಮಾರ್ ಮಠ, ಚನ್ನಬಸವ ಮೂರಗೌಡ, ಡಾಕ್ಟರ್ ಎ ವಿ ಪಾಟೀಲ್, ಅಭಿಯಂತರರಾದ ದೀಪಕ್ ಸಾವಂತ್, ಅವಿನಾಶ್ ಗೋಡ್ಕೆ, ಪಿಎಸ್ಐ ಕಿರಣ್ ಪಾಟೀಲ್ ಇತರರು ಭಾಗವಹಿಸಿದ್ದರು. ಗೊಂಡಿದೆ ವಿಆರ್ಎಲ್ ಸಂಸ್ಥೆಯವರು ಸಾರಿಗೆಯ ಉಚಿತ ಸೇವೆಯನ್ನು ಒದಗಿಸಿದ್ದಾರೆ. ಜೈಪುರದಲ್ಲಿ ನಿರ್ಮಾಣಗೊಂಡ 8 ಅಡಿ ಎತ್ತರದ ಸಂಗಮರಿ ಕಲ್ಲಿನಲ್ಲಿ ನಿರ್ಮಿಸಲಾದ ಧ್ಯಾನಸ್ಥ ಬಸವೇಶ್ವರ ಮೂರ್ತಿ ದಾಂಡೇಲಿ ನಗರಕ್ಕೆ ನವೆಂಬರ್ 16 ಮಂಗಳವಾರದಂದು ಬರಲಿದೆ. ಮೂರ್ತಿ ಸಾಗಾಣಿಕೆ ಕಾರ್ಯವು ವಿಆರ್ಎಲ್ ವಹಿಸಿಕೊಂಡಿದೆ. ವಿಆರ್ಎಲ್ ಸಂಸ್ಥೆಯವರು ಸಾರಿಗೆಯ ಉಚಿತ ಸೇವೆಯನ್ನು ಒದಗಿಸಿದ್ದಾರೆ. ಕೆನರಾ ಪ್ಲಸ್ ನಿಮ್ಸ್ ದಾಂಡೇಲಿ. ಚಪ್ಪಲಿ ಧರಿಸದೆ ಸರಳವಾಗಿ ದೆಹಲಿಯಲ್ಲಿ ಪದ್ಮಶ್ರೀ ಸ್ವೀಕರಿಸಿದ ವೃಕ್ಷಮಾತೆ ತುಳಸಿಗೌಡ ತಾವು ಚಪ್ಪಲಿ ಯಾಕೆ ಧರಿಸುವುದಿಲ್ಲ ಎಂಬ ಬಗ್ಗೆ ಕಾರವಾರದಲ್ಲಿ ವಿವರಿಸಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವೃಕ್ಷಮಾತೆ ತುಳಸಿಗೌಡ ಬರಿಗಾಲಲ್ಲೇ ಭಾಗವಹಿಸಿದ್ದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ತುಳಸಿಯ ಸರಳತೆಯ ಕುರಿತು ಮೆಚ್ಚುಗೆ ವ್ಯಕ್ತವಾಗಿತ್ತು. ಇಂದು ಕಾರವಾರದಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಕೂಡ ತುಳಸಿಗೌಡ ಚಪ್ಪಲಿ ಧರಿಸದೆ ಬರಿಗಾಲಲ್ಲೇ ಬಂದಿದ್ದರು. ಯಾಕೆ ಚಪ್ಪಲಿ ಧರಿಸಲ್ಲ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ತನಗೆ ಚಪ್ಪಲಿ ಧರಿಸಿ ರೂಢಿನೇ ಇಲ್ಲವೆಂದು ತಿಳಿಸಿದರು. ತುಳಸಿಗೌಡ ವರ್ಷಕ್ಕೆ 30,000 ಗಿಡಗಳನ್ನು ನೆಟ್ಟು ಪದ್ಮಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. ಕಾಡು ಮೇಡುಗಳಲ್ಲಿ ಅಲೆದಾಡುವ ಅವರು ಹುಟ್ಟಿದಾಗಿನಿಂದಲೂ ಚಪ್ಪಲಿ ಧರಿಸುವುದಿಲ್ಲ. ಪದ್ಮಶ್ರೀ ಪ್ರಶಸ್ತಿ ಸಮಾರಂಭಕ್ಕೆ ತೆರಳುವ ಸಂದರ್ಭದಲ್ಲಿ ಓರ್ವ ಪ್ರಮುಖರು ಸಮಾರಂಭಕ್ಕಾದರೂ ಚಪ್ಪಲಿ ಧರಿಸು ತಂದುಕೊಡುತ್ತೇನೆ ಎಂದಿದ್ದರಂತೆ. ಆದರೆ ಅಜ್ಜಿ ಇದಕ್ಕೆ ಸುತಾರಾಮ್ ಒಪ್ಪದೆ ಬರಿಗಾಲಲ್ಲೇ ದೆಹಲಿಗೆ ತೆರಳಿ ಪದ್ಮಶ್ರೀ ಪಡೆದು ಬರಿಗಾಲಲ್ಲೇ ವಾಪಸ್ಸಾಗಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನನಗೆ ಚಪ್ಪಲಿ ಧರಿಸಿ ರೂಢಿ ಇಲ್ಲ, ನಾನು ಧರಿಸುವುದೂ ಇಲ್ಲ, ನನ್ನಷ್ಟಕ್ಕೆ ನಾನು ಹೋಗುವುದು ಬರುವುದು ಕಾಡಿಗೆ ಹೋಗುತ್ತೇನೆ, ಮುಳ್ಳು ಚುಚ್ಚುವುದಿಲ್ಲ ಎಂದರು. ಬರಿಗಾಲಲ್ಲೇ ಕಾಡಿಗೆ ಹೋಗುತ್ತಿದ್ದೆ, ಮುಂಚೆ ಪ್ಲಾಸ್ಟಿಕ್ ಕವರ್ಗಳು ಇರಲಿಲ್ಲ, ವಾಹನಗಳು ಇರಲಿಲ್ಲ, ನಾನೇ ಬೀಜ ತಂದು ನರ್ಸರಿಯಲ್ಲಿ ಗಿಡ ಮಾಡಿ ಕಾಡಿಗೆ ತಲೆ ಮೇಲೆ ಹೊತ್ತುಕೊಂಡು ನಡೆದು ಹೋಗಿ ನೆಡುತ್ತಿದ್ದೆ ಎಂದು ಕೂಡ ಇದೇ ವೇಳೆ ಸ್ಮರಿಸಿದರು. ಬೀಜ ತಂದು ನರ್ಸರಿಯಲ್ಲಿ ಹಾಕಿ ಅದು ಹುಟ್ಟದೆ ಕೊಟ್ಟಿಲ್ಲ, ಮುಂಚೆ ಕೊಟ್ಟಿಲ್ಲ ಇತ್ತು, ಹಂಗೆ ದೊಡ್ಡಾಗುದು ಮಿಟ್ಲಲ್ಲಿ ತಳು ಹಿಂಗೆ ನೆಡುವ ಕೊತ್ತುಗಾಡು ಹೋಗುವ ಕಿತ್ತುಗಾಡು ಹೋಗುವ ಕಾಡಿನ ಕಾಡು ಬೆಳೆಸಿದ್ರು. ಈಗ ಕೊಟ್ಟೆ ಬೈದು ಕೊಟ್ಟೆಲ್ಲ ಅಂತ ಈಗ ಗಾಡಿ ತುಂಬಿಕೊತ್ತಿದ್ರು, ಆ ತಲೆ ಬದ್ಬಿಟ್ಟು ಹೋಗೋದು ಈಗ ಇಲ್ಲ. ಬಳಗಾರಂತೂ ಹೋಗಕ್ಕಾಗಲ್ಲ, ಗಂಡ ಗಂಟ ಅಂತೆ ಅಲ್ಲಿ ಖಾಲಿ ಸಿಕ್ತೀವಿ, ಆ ಮುತ್ತುಗಂಡು ಮತ್ತೆ ನೀಡುದು ಏನ್ ಮಾಡ್ತೀವಿ, ಯಾವ್ದಾರು ಮಾಡ್ಕೊಂಡು ಕೊಡುದು. ಕೆನರಾ ಪ್ಲಸ್ ನಿಮ್ಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ದೇಹಕ್ಕೆ ರೋಗ ನಿರೋಧಕ ಶಕ್ತಿ ವರ್ಧಿಸಿಕೊಡುವ ಸಿರಿಧಾನ್ಯಗಳ ಕಣಜ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್. ಆರೋಗ್ಯದಾಯಕ ಸಿರಿಧಾನ್ಯಗಳಿಂದ ಸಿದ್ಧಪಡಿಸಲಾದ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಜೂನಿಯರ್ ಮತ್ತು ಸೀನಿಯರ್ ಎಂಬ ಎರಡು ವಿಧಗಳಲ್ಲಿ ಲಭ್ಯವಿದೆ. 2-12 ವರ್ಷದೊಳಗಿನ ಮಕ್ಕಳು ಜೂನಿಯರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಸುವ ಜೊತೆಗೆ ರಕ್ತಹೀನತೆ ತಡೆಗಟ್ಟಿ ಸುಸ್ತು ನಿಶಕ್ತಿಗಳನ್ನು ಕಡಿಮೆಗೊಳಿಸಿ ದೇಹದ ಬೆಳವಣಿಗೆಗೆ ಪೂರಕವಾಗಿದೆ. 12 ವರ್ಷ ಮೇಲ್ಪಟ್ಟವರಿಗೂ ಸೀನಿಯರ್ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಲಭ್ಯವಿದ್ದು ವಿವಿಧ ಕಾಯಿಲೆಗಳಿಗೆ ರಾಮಬಾಣದಂತೆ ಕಾರ್ಯನಿರ್ವಹಿಸಲಿದೆ. ಬಿಪಿ, ಶುಗರ್, ಕ್ಯಾನ್ಸರ್, ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತದೆ. ಅಸ್ತಮಾ, ಥೈರಾಯ್ಡ್ನಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಎಲ್ಲರೂ ಕುಡಿಯಬಹುದಾದಂತಹ ಪೇಯ, ಆರೋಗ್ಯಕಾರಿ, ಶಕ್ತಿವರ್ಧಕ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಸಂಪೂರ್ಣ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಿದ್ಧಗೊಳ್ಳುತ್ತದೆ. ಎಲ್ಲಾ ರೀತಿಯ ಸಿರಿಧಾನ್ಯ, ದ್ವಿದಳ ಧಾನ್ಯ, ಡ್ರೈ ಫ್ರೂಟ್ಸ್ ಮತ್ತು ಸ್ಪೈಸಿಯಿಂದ ಸಮೃದ್ಧವಾಗಿರುವ ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅನ್ನ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ತೆಗೆದುಕೊಂಡರೆ ಒಂದೇ ತಿಂಗಳಿನಲ್ಲಿ 100% ರಿಸಲ್ಟ್ ಬಾರದಿದ್ದರೆ ನಿಮ್ಮ ಹಣ ವಾಪಸ್. ನೇಚರ್ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಜಿಲ್ಲೆಯ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿಯೂ ಲಭ್ಯ. ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿಯೂ ಡೀಲರ್ಸ್ ಬೇಕಾಗಿದ್ದಾರೆ. ಹಿಂದೆ ಸಂಪರ್ಕಿಸಿ ಇಂದಿರಾ ಎಂಟರ್ಪ್ರೈಸಸ್ ಶಿರಸಿ 581403, ಮೊಬೈಲ್ ಸಂಖ್ಯೆ 9113278474 ಹಾಗೂ 8904879882. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡೆಯಕ್ಕೆ ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಇಂದೇ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಇಂದೇ ಭೇಟಿ ನೀಡಿ. Oh,
Quality, creativity, technology. Choice is yours. Swagat Jewelers. ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ ಜೇಮ್ಸ್ ಸ್ಟೋನ್ಸ್ ಬಂಗಾರದ ಆಭರಣಗಳು ಬೆಳ್ಳಿಯ ಆಭರಣಗಳು ಆಲ್ ಇನ್ ಒನ್ ಶಾಪ್ ಸ್ವಾಗತ್ ಜುವೆಲರ್ಸ್ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ ಸುವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ ಇದು ಸೀಮಿತ ಅವಧಿಯ ಕೊಡುಗೆ ಹಿಂದೆ ಭೇಟಿ ನೀಡಿ ಸ್ವಾಗತ್ ಜುವೆಲರ್ಸ್ ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ ಸ್ವಾಗತ್ ಜುವೆಲರ್ಸ್ ನಂಬರ್ 1277 ಕುಟಿನೋ ರೋಡ್ ಕಾರವಾರ ಫೋನ್ ನಂಬರ್ 2211169 ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ನೌ ಪ್ಲಾಂಟ್ ಅಬೌಟ್ ಯುವರ್ ಹಾರ್ಟ್ ಇನ್ ಜಸ್ಟ್ 20 3D ವೆಸ್ಕುಲೋಗ್ರಫಿ ಎ ನಾನ್ ಇನ್ವೆನ್ಸಿವ್ ಪೇನ್ಲೆಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ ದಟ್ ಡಿಟೆಕ್ಟ್ಸ್ ಲೇಕ್ ಆಫ್ ಬ್ಲಡ್ ಫ್ಲೋ ಇನ್ ದಿ ಹಾರ್ಟ್ 20 ಮಿನಿಟ್ಸ್ ಟೂರ್ ಇನ್ಸೈಡ್ ಯುವರ್ ಹಾರ್ಟ್ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಹೃದಯ ಚಿಕಿತ್ಸಾ ಶಿಬಿರ ಡಿಸೆಂಬರ್ 4 ಮತ್ತು 5ರಂದು ನಡೆಯಲಿದೆ ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 22 ವರ್ಷಗಳಿಂದ ಸುಮಾರು 30,000ಕ್ಕೂ ಅಧಿಕ ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿರುವ ಪ್ರತಿಷ್ಠಿತ ಸಂಸ್ಥೆಯಿಂದ ಈ ಶಿಬಿರ ನಡೆಯಲಿದೆ ಕೋವಿಡ್ 19 ನಿಯಮಾವಳಿಗಳ ಪ್ರಕಾರ ಶಿಬಿರ ನಡೆಯಲಿದ್ದು ಮಾಸ್ಕ್ ಧರಿಸುವಿಕೆ ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಬೆಳಿಗ್ಗೆ 6ರಿಂದ ಶಿಬಿರ ಆರಂಭವಾಗಲಿದೆ 3D ವಾಸ್ತು ಲ್ಯಾಪ್ಟಿಕ್ ಮೂಲಕ ಸ್ಕ್ಯಾನಿಂಗ್ ಆಯುರ್ವೇದಿಕ ಔಷಧ ಮತ್ತು ಸೂರ್ಯಕಾಂತ್ ಟಿ ನಾಯ್ಕ್ ಮೊಬೈಲ್ ಸಂಖ್ಯೆ 8618185329ಗೆ ಸಂಪರ್ಕಿಸಬಹುದು ಚಿಕಿತ್ಸೆಗೆ ಒಳಪಡುವವರು ಅನುಸರಿಸಬೇಕಾದ ಕ್ರಮಗಳ ಕುರಿತು ವಿಚಾರಿಸಲು ಪ್ರಸನ್ನ 9822598589ಗೆ ಸಂಪರ್ಕಿಸಿ ವಿಶೇಷ ಸೂಚನೆ ಕಳೆದ ಶಿಬಿರದಲ್ಲಿ ಚಿಕಿತ್ಸೆ ಪಡೆದವರು ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮುನ್ನ 3 ದಿನಗಳ ಕಾಲ ಈ ಔಷಧಿ ಬಿಡಬೇಕು ನೆನಪಿಡಿ ಹೃದಯ ಚಿಕಿತ್ಸಾ ಶಿಬಿರ ಡಿಸೆಂಬರ್ 4 ಮತ್ತು 5ರಂದು ಸ್ಥಳ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿ ಕಾರವಾರ ಬೆಳಿಗ್ಗೆ 6 ಗಂಟೆಯಿಂದ ಭಾರತೀಯ ಸಂವಿಧಾನದಲ್ಲಿ ನಮಗೆ ಪ್ರತಿಯೊಂದು ಹಕ್ಕನ್ನು ನೀಡಲಾಗಿದೆ ನಮ್ಮ ಹಕ್ಕುಗಳ ರಕ್ಷಣೆಯ ಜೊತೆಗೆ ಇತರರ ಹಕ್ಕುಗಳ ರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿ ಎಂದು ಜೆಎಂಎಫ್ಸಿ ನ್ಯಾಯಾಧೀಶರಾದ ದಿನೇಶ್ ಜಿಬಿ ಹೇಳಿದರು ಒಳ್ಳೆಯದನ್ನ ಮಾಡದಿದ್ದರೂ ಕೆಟ್ಟದನ್ನ ಮಾತ್ರ ಮಾಡಬೇಡಿ ಎಂದು ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ದಿನೇಶ್ ಜಿಬಿ ಅವರು ಹೇಳಿದರು ಅವರು ಪಟ್ಟಣದ ಜೈಹಿಂದ್ ಹೈಸ್ಕೂಲ್ನಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ತಾಲೂಕು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಅಂಕುಲ ಹಾಗೂ ವಕೀಲರ ಸಂಘದ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಅಭಿಯಾನ ಕಾರ್ಯಕ್ರಮದಲ್ಲಿ ಹಕ್ಕುಗಳ ರಕ್ಷಣೆ ಕುರಿತು ಮಾತನಾಡಿ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಪಡೆಯುವ ಹಕ್ಕಿದೆ ಮಗುವೊಂದು ಅಡ್ಡದಾರಿ ಹಿಡಿದರೆ ಇಡೀ ಸಮಾಜ ಅದರ ನೋವು ಅನುಭವಿಸಬೇಕಾಗುತ್ತದೆ ಬಾಲಕಾರ್ಮಿಕ ಪದ್ಧತಿ ಮಕ್ಕಳ ಶೋಷಣೆಗೆ ಮೂಲ ಕಾರಣವಾಗಿದೆ ಮಕ್ಕಳಿಗೆ ಶಿಕ್ಷಣದಿಂದ ಮಾತ್ರ ಉನ್ನತ ಸ್ಥಾನ ದೊರೆಯುತ್ತದೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎನ್ನುವ ತಾರತಮ್ಯ ಮಾಡುವುದನ್ನು ಪಾಲಕರು ಮೊದಲು ಬಿಡಬೇಕು ಇತ್ತೀಚೆಗೆ ಮೊಬೈಲ್ ಮೂಲಕವೇ ಆರ್ಥಿಕ ಅಪರಾಧಗಳು ನಡೆಯುತ್ತಿವೆ ಹೀಗಾಗಿ ಮೊಬೈಲ್ನ ಒಳ್ಳೆಯದಕ್ಕೆ ಮಾತ್ರ ಬಳಸಿ ಎಂದು ಕರೆ ನೀಡಿದರು ದಿವಂಗತ ಪ್ರಧಾನಿ ಜವಾಹರಲಾಲ್ ನೆಹರು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಜೆ ರಂಗಸ್ವಾಮಿ ಪರೀಕ್ಷೆಯಲ್ಲಿ ಅನುತೀರ್ಣರಾದ ಮಾತ್ರಕ್ಕೆ ಧೃತಿಗೆಡಬೇಕಾಗಿಲ್ಲ ಮತ್ತೊಮ್ಮೆ ಪ್ರಯತ್ನಿಸಬಹುದು ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಯಾವ ಲಾಭವೂ ಇಲ್ಲ ಮಾರ್ಕ್ಸ್ ಜೀವನವನ್ನು ನಿರ್ಧರಿಸುವುದಿಲ್ಲ ಅನುಭವದ ಪಾಠ ಜೀವನವನ್ನು ರೂಪಿಸುತ್ತದೆ ಎಂದರು ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹರ್ಷಿತಾ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಕ್ಕಳ ದಿನಾಚರಣೆಯ ಶುಭಾಶಯ ಸಲ್ಲಿಸಿದರು ವಕೀಲರ ಸಂಘದ ಅಧ್ಯಕ್ಷ ಸುರೇಶ್ ಭಾನವಳಿಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮುಖ್ಯಾಧ್ಯಾಪಕ ಪ್ರಭಾಕರ್ ಭಂಟ್ ಸ್ವಾಗತಿಸಿದರು ನ್ಯಾಯವಾದಿ ವಿನೋದ್ ಶಾನ್ಬಾಗ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ನ್ಯಾಯವಾದಿ ನಾಗಾನಂದ ಭಂಟ್ ಭಾವಗೀತೆ ಪ್ರಸ್ತುತಪಡಿಸಿದರು ವಕೀಲರು ಜೈ ಹಿಂದ್ ಹೈಸ್ಕೂಲ್ ಬೋಧಕ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲ ಅಂತೂ ಇಂತು ಪದ್ಮಶ್ರೀ ತುಳಸಿಗೌಡ ಅವರಿಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸೋಮವಾರ ಸನ್ಮಾನಿಸಿ ಗೌರವ ನೀಡಿದೆ
ಇಂದು ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ತುಳಸಿಗೌಡ ಅವರಿಗೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಹಾಗೂ ಇತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿ ಶಾಲು ಹೊದಿಸಿ ಪೇಟ ತೊಡಿಸಿ ಫಲ ತಾಂಬೂಲ ನೀಡಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್, ತುಳಸಿಗೌಡ ಅವರಿಗೆ ಪದ್ಮಶ್ರೀ ದೊರೆತಿರುವುದು ಜಿಲ್ಲೆಗೆ, ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಅಭಿಮಾನದ ಸಂಗತಿ. ತುಳಸಿಗೌಡ ಅವರಿಂದಾಗಿ ಪದ್ಮಶ್ರೀ ಪ್ರಶಸ್ತಿಯ ಹಾಗೂ ಪ್ರದಾನ ಮಾಡಿದವರ ಗೌರವ ಹೆಚ್ಚಾಗಿದೆ ಎಂದರು. ಸುಮಾರು 40 ವರ್ಷಗಳ ಕಾಲ ತುಳಸಿಗೌಡರು ಪರಿಸರದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಯಾವುದೇ ಸ್ವಾರ್ಥ ಭಾವನೆ ಇಲ್ಲದೆ ಗಿಡ ಮರಗಳನ್ನು ಬೆಳೆಸುವ ಮೂಲಕ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈಗಿನವರು ಯಾವ ಕೆಲಸ ಮಾಡಿದರೆ ಏನು ಸಿಗುತ್ತದೆ ಎಂದು ಯೋಚಿಸಿ ಕೆಲಸ ಮಾಡುತ್ತಾರೆ. ಆದರೆ ತುಳಸಿಜ್ಜಿಯವರು ಪರಿಪೂರ್ಣ ಮರಗಿಡಗಳ ಪ್ರೀತಿಯಷ್ಟೇ. ಆಕೆ ತಾನು ಈ ಕೆಲಸ ಮಾಡಿದರೆ ವಯಸ್ಸಾದ ಮೇಲೆ ತನಗೆ ಈ ಪ್ರಶಸ್ತಿ ಸಿಗುತ್ತದೆ ಎಂದು ಯೋಚಿಸಿರಲಿಲ್ಲ, ಏನೂ ಅಪೇಕ್ಷೆಯೂ ಪಟ್ಟಿರಲಿಲ್ಲ. ಅಜ್ಜಿಯ ಸಾಧನೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಎಂದರು. ತುಳಸಿಗೌಡ ಅವರಿಗೆ ಪ್ರಶಸ್ತಿ ಸ್ವೀಕಾರಕ್ಕೆ ತೆರಳಲು ಜಿಲ್ಲಾಡಳಿತ ಯಾವುದೇ ವ್ಯವಸ್ಥೆ ಮಾಡಿರಲಿಲ್ಲ. ಹಾಲಕ್ಕಿ ಸಮುದಾಯದ ಮುಖಂಡರುಗಳು, ಜಿಲ್ಲೆಯ ಪ್ರಮುಖರು ಒಂದಷ್ಟು ಹಣ ಕೂಡಿಸಿ ದೆಹಲಿ ಪ್ರಯಾಣಕ್ಕೆ ತೆರಳಲು ವ್ಯವಸ್ಥೆ ಮಾಡಿಕೊಟ್ಟಿದ್ದರು. ಅಲ್ಲದೆ ಅಂಕೋಲಾದ ಮನೆಯಿಂದ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ತೆರಳಲು, ಕಾರು ಹಾಗೂ ಅಲ್ಲಿಂದ ದೆಹಲಿಗೆ ತೆರಳಲು ವಿಮಾನದ ಟಿಕೆಟ್ ವ್ಯವಸ್ಥೆಯನ್ನು ಆದಿಚುಂಚನಗಿರಿ ಮಠದಿಂದ ಮಾಡಿಕೊಟ್ಟಿದ್ದರು. ಆದರೆ ಜಿಲ್ಲಾಡಳಿತವಾಗಲಿ ತಾಲೂಕಾಡಳಿತವಾಗಲಿ ಅವರನ್ನು ಸಂಪರ್ಕ ಕೂಡ ಮಾಡಿರಲಿಲ್ಲ. ಆದರೆ ದೆಹಲಿಗೆ ಹೊರಡುವ ದಿನ ರಾತ್ರಿ ಮಾತ್ರ ಕಾಟಾಚಾರಕ್ಕೆ ತಾಲೂಕಾಡಳಿತದ ಅಧಿಕಾರಿಗಳು ಭೇಟಿ ಮಾಡಿದರು. ಅರಣ್ಯ ಸಿ ವಿಭಾಗದಲ್ಲಿ ತುಳಸಿಗೌಡರನ್ನ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ದರು. ಬೀಳ್ಕೊಡುವ ಸಮಾರಂಭದಲ್ಲಿ ಅರಣ್ಯ ಇಲಾಖೆಯ ಯಾವ ಅಧಿಕಾರಿಗಳು ಪಾಲ್ಗೊಂಡಿರಲಿಲ್ಲ. ಹೀಗಾಗಿ ಅಂದು ಕೂಡ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಬಿತ್ತರವಾಗಿತ್ತು. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ದಾಂಡೇಲಿಯ ಸೈಂಟ್ ಮೈಕಲ್ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಕಾನೂನಿನ ಅರಿವು ಅಭಿಯಾನದಲ್ಲಿ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ದಾಂಡೇಲಿ ನಗರದ ಮೈಕಲ್ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ದಾಂಡೇಲಿ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಸೈಂಟ್ ಮೈಕಲ್ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಕಾನೂನಿನ ಅರಿವು ಅಭಿಯಾನದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಆರಂಭದಲ್ಲಿ ವಿದ್ಯಾರ್ಥಿನಿಯರ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ದೀಪ ಬೆಳಗಿಸಿ ಗಿಡಕ್ಕೆ ನೀರೆರೆಯುವುದರ ಮೂಲಕ ದಾಂಡೇಲಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರವೀಣ್ ಆರ್ಜೆಎಸ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಕೃತಿಯ ಮಡಿಲಲ್ಲಿ ವಾಸಿಸುತ್ತಿರುವ ನೀವೆಲ್ಲರೂ ಅದೃಷ್ಟವಂತರು. ಪ್ರಕೃತಿಯ ಮಹತ್ವವನ್ನು ಅರಿತುಕೊಂಡು ವನಸಿರಿಯನ್ನು ಬೆಳೆಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ವಿದ್ಯಾರ್ಥಿ ಜೀವನ ಅತ್ಯಮೂಲ್ಯವಾಗಿದೆ. ವಿದ್ಯಾಭ್ಯಾಸದೊಂದಿಗೆ ವಿದ್ಯಾರ್ಥಿ ಆದರ್ಶ ಮಾರ್ಗದಲ್ಲಿ ಸಾಗಿ ಸಂಸ್ಕಾರದೊಂದಿಗೆ ಕ್ರಿಯಾಶೀಲತೆಯನ್ನು ಮೈಗೂಡಿಸಿಕೊಂಡು ದೇಶದ ಸುಪ್ರಜೆಯಾಗಬೇಕೆಂದು ಕರೆ ನೀಡಿದರು. ಜೊಯಿಡಾ ತಾಲೂಕಿನ ಕಾಡುಮನೆ ಕಲಾವಿದರ ತಂಡದಿಂದ ಮಕ್ಕಳಲ್ಲಿ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವನ್ಯಜೀವಿಗಳ ರಕ್ಷಣೆ ಮತ್ತು ಗಿಡಮರಗಳ ಮಹತ್ವದ ಕುರಿತಾದ ಬೀದಿ ನಾಟಕ ಮನೋಜ್ಞವಾಗಿ ಮೂಡಿಬಂತು. ಇವತ್ತು ಯಾರ ಮಗ ಸತ್ತ? ಬಾಳನ್ ಮಗ. ಬಾಳನ್ ಮಗ ಬಾಳ ಸತ್ತ. ಬಾಳ ಸತ್ತ ನಾಳೆ ನೀನು ಸಾಯ್ತಾರೆ, ನಿಮ್ಮ ಮಕ್ಕಳು ಸಾಯ್ತಾರೆ. ಇಲ್ಲಿರೋ ಬರೋರಿಗೆಲ್ಲ ಏನೇನು ಔಷಧಿ ಗಿಡ ಎಲ್ಲ ಸಿಕ್ತಿತ್ತಲ್ಲ, ಔಷಧಿ ಎಲ್ಲ ಸಿಕ್ತಿತ್ತಲ್ಲ, ಅದಷ್ಟು ಸತ್ಯ ನಾಶ ಮಾಡಿದ್ರಿ. ಇರೋದಾದ್ರು ಸ್ವಲ್ಪ ಅಲ್ಲೇನು ಉಳಿದಿದೆಯಲ್ಲ, ಅದಾದ್ರೂ ಉಳಿಸ್ಕೊಂಡು ಹೋಗ್ರಿ, ಚಲೋ ಮಾಡಿ. ಆಯ್ತಾಯ್ತು. ಮತ್ತೇನಾರು ಆಯ್ತಾ ಅಂತ ಅಜ್ಜಾ ಔಷಧಿ ಅಲ್ಲೇ ಉಳಿಸ್ತೇನೆ. ಬೆಂಕಿ ಗಿಂಕಿ ಹಚ್ಚಬೇಡ್ರಿ. ಇಲ್ಲ ಜನಂತ ಬೇಡ್ರಿ. ಸ್ವಲ್ಪ ಜನರಿಗೂ ಸ್ವಲ್ಪ ಬುದ್ಧಿ ಹೇಳ್ರಿ. ಆಯ್ತಾ, ನೀವೇನು ತಪ್ಪು ಮಾಡಿದ್ರು ಬೇರೆಯವ್ರು ಮಾಡಬೇಡ್ರಿ ಅಂತ ಹೇಳಿ. ಮಗನ ಕಳ್ಕೊಂಡೆ, ಒಂದ್ ಮರ ಕಡ್ದಿದ್ದು, ಒಂದ್ ಗಿಡ ಕಡ್ದಿದ್ರ ಸಲುವಾಗಿ ನೀವ್ ಯಾರು ಇಂತ ತಪ್ಪು ಮಾಡ್ಬೇಡ್ರಿ. ನಿಮ್ ಮನಿ ಮಂದಿನ ಕಳ್ಕೊಬೇಕಾಗತ್ತೆ, ಇಂತ ತಪ್ಪು ಮಾಡಿದ್ರ ಕೈ ಮುಗಿತೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸೈಂಟ್ ಮೈಕಲ್ ಪ್ರೌಢಶಾಲೆಯ ಪ್ರಾಚಾರ್ಯ ಸಿಸ್ಟರ್ ಸೆಲ್ಸ್ ವಹಿಸಿದ್ರು. ಮುಖ್ಯ ಅತಿಥಿಗಳಾದ ಹಳಿಯಾರದ ಶಿಕ್ಷಣ ಸಂಯೋಜಕ ಜೇಮಸ್ ಡಿಸೋಜ, ವಕೀಲರ ಸಂಘದ ಕಾರ್ಯದರ್ಶಿ ವಿಶ್ವನಾಥ್ ಲಕ್ಮಟ್ಟಿ, ವಕೀಲರಾದ ಎಚ್ಎಸ್ ಕುಲಕರ್ಣಿ, ಸೋಮಕುಮಾರ್ ಎಸ್, ಆರ್ವಿ ಗಡ್ಡೆಪ್ಪನವರ, ಸುಮಿತ್ರಾ ರಾಜಶೇಖರ್, ರತ್ನದೀಪ್ ಎಸ್, ಅನಿತಾ ಸೋಮಕುಮಾರ್, ಕವಿತಾ ಗಡ್ಡೆಪ್ಪನವರ್, ಐಎಚ್ ರೂಪಾ ಮತ್ತು ಶಾಲೆಯ ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.
ಕುಮಟಾ ಯುವ ಬ್ರಿಗೇಡ್ ವತಿಯಿಂದ ಗೋರೆಯ ಗೋಪಾಲಕೃಷ್ಣ ದೇವಸ್ಥಾನದ ಸಮೀಪದ ಕಲ್ಯಾಣಿಯ ಗುಡಿಗೆ ಬಣ್ಣ ಬಳಿಯುವ ಮೂಲಕ ಗುಡಿಯನ್ನ ಸುಂದರಗೊಳಿಸಲಾಯಿತು. ಕುಮಟಾದ ಯುವ ಬ್ರಿಗೇಡ್ನ ತಂಡವು ಒಂದಲ್ಲ ಒಂದು ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಎಲ್ಲರ ಗಮನ ಸೆಳೆದಿದೆ. ದೇವಸ್ಥಾನಗಳು ಸೇರಿದಂತೆ ವಿವಿಧ ಸಾಮಾಜಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ, ಕಲ್ಯಾಣಿಗಳ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಣೆ, ನಿರ್ಗತಿಕರಿಗೆ ಮನೆ ನಿರ್ಮಾಣ ಸೇರಿದಂತೆ ಇನ್ನೂ ಹಲವು ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಅದರಂತೆ ಕುಮಟಾ ತಾಲೂಕಿನ ಗೋರೆಯ ಗೋಪಾಲಕೃಷ್ಣ ದೇವಸ್ಥಾನದ ಸಮೀಪದ ಕಲ್ಯಾಣಿಯ ಗುಡಿಯು ಕಳೆಕುಂದಿರುವುದನ್ನು ಗಮನಿಸಿದ ಯುವ ಬ್ರಿಗೇಡ್ನ ತಂಡವು ಈ ಗುಡಿಯ ಅಂದವನ್ನು ಹೆಚ್ಚಿಸುವ ಕಾರ್ಯಕ್ಕೆ ಮುಂದಾಗಿದೆ. ಗುಡಿಯನ್ನು ಸ್ವಚ್ಛಗೊಳಿಸಿ ಬಣ್ಣ ಬಳಿಯುವ ಮೂಲಕ ಗುಡಿಯು ಸುಂದರವಾಗಿ ಕಾಣುವಂತೆ ಮಾಡಲಾಗಿದೆ. ಯುವ ಬ್ರಿಗೇಡ್ನ ಈ ಕಾರ್ಯ ಸ್ಥಳೀಯರ ಪ್ರಶಂಸೆಗೂ ಕಾರಣವಾಗಿದೆ. ಈ ಕಾರ್ಯಕ್ಕೆ ಸಹಕಾರ ನೀಡಿದ ನಾರಾಯಣ ಭಟ್ಟ ಮತ್ತು ಸ್ವಪ್ನಿಲ್ ನಾಯಕ್ ಅವರಿಗೆ ಯುವ ಬ್ರಿಗೇಡ್ನ ಸದಸ್ಯರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಕುಮಟಾ ತಾಲೂಕಿನ ಹಳಕಾರದ ಗುಣಗನಕೊಪ್ಪದಲ್ಲಿ ಜಾನುವಾರುಗಳ ಕಾಲು ಬಾಯಿ ರೋಗ ಹಾಗೂ ರೆಬಿಸ್ ಬಗ್ಗೆ ಮಾಹಿತಿ ಮತ್ತು ಚಿಕಿತ್ಸೆ ಶಿಬಿರ ನಡೆಯಿತು. ಕುಮಟಾ ತಾಲೂಕಿನ ಹಳಕಾರದ ಪ್ರೋತ್ಸಾಹಿ ಯುವ ಬಳಗ ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ ಹಳಕಾರದ ಗುಣಗನಕೊಪ್ಪದಲ್ಲಿ ಹಮ್ಮಿಕೊಳ್ಳಲಾದ ಜಾನುವಾರುಗಳ ಕಾಲು ಬಾಯಿ ರೋಗದ ಬಗ್ಗೆ ಉಚಿತ ಮಾಹಿತಿ ಮತ್ತು ಚಿಕಿತ್ಸಾ ಶಿಬಿರವನ್ನು ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿಶ್ವನಾಥ್ ಹೆಗಡೆಯವರು ನಡೆಸಿಕೊಟ್ಟರು. ಅಲ್ಲದೆ ಜಾನುವಾರುಗಳಿಗೆ ಬರುವ ಕಾಲು ಬಾಯಿ ರೋಗದ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಚಿಕಿತ್ಸಾ ವಿಧಾನಗಳ ಬಗ್ಗೆಯೂ ಸಲಹೆ ನೀಡಿದರು. ನಾಯಿಗಳಿಗೆ ಬರುವ ರೆಬಿಸ್ ರೋಗದ ಬಗ್ಗೆಯೂ ಜಾಗೃತಿ ಮೂಡಿಸಿದರು. ಜಾನುವಾರು ಹಾಗೂ ಸಾಕುಪ್ರಾಣಿಗಳ ಚಿಕಿತ್ಸೆಗೆ ಬೇಕಾದ ಔಷಧಗಳನ್ನು ಉಚಿತವಾಗಿ ವಿತರಿಸಿದರು. ಸುಮಾರು 42 ಫಲಾನುಭವಿಗಳು ಈ ಶಿಬಿರದ ಪ್ರಯೋಜನ ಪಡೆದರು. ಕಾಲುಡೆ ಬಾಯಿಡೆ ಆಕ್ಚುಲಿ ರೋಗವನ್ನು ತಡೆಗಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಕಳೆದ 8 ವರ್ಷಗಳಿಂದ ಲಸಿಕೆಯನ್ನು ಹಾಕ್ತಾ ಇದೆ. 8 ವರ್ಷ ಅಂದ್ರೆ ವರ್ಷದಲ್ಲಿ 2 ಬರಿ ಮಾಡ್ತೀವಿ. ಈಗ 17ನೇ ಸುತ್ತಿಗೆ ಆಕ್ಚುಲಿ ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ಈಗ ರೆಡಿ ಮಾಡ್ಕೊಂಡಿದ್ದೀವಿ. ಅದು ಏನಾಗಿದೆ ಅಂದ್ರೆ ಆ ಲಸಿಕೆಯನ್ನ ಏನ್ ಕೊಡ್ತೀವಿ ಅದಕ್ಕೆ 6 ತಿಂಗಳ ಶಕ್ತಿ. 6 ತಿಂಗಳ ನಂತರ ಆ ಲಸಿಕೆ ಪವರ್ ಮುಗಿದೋಗ್ತದೆ. ಅದ್ರ ಪವರೇ ಅಷ್ಟು. ಹಾಗಾಗಿ ವರ್ಷದಲ್ಲಿ 2 ಬರಿ ಅಂತ ಮಾಡ್ತಿದ್ವಿ. ಇವತ್ತು ಏನಾಯ್ತು ಅಂದ್ರೆ ನಮ್ಗೆ ಈ ಲಸಿಕೆಯನ್ನ ಕೊಡುವಂತ ಒಂದು ಕಂಪನಿ ಇದೆ, ಭಾರತ್ ಬಯೋಟೆಕ್ ಎನ್ನುವಂತ ಕಂಪನಿ. ಅದು ಬಹಳ ಬಿಜಿ ಆಗ್ಬಿಡ್ತು ಮನುಷ್ಯರಿಗೆ. ಕೊರೋನಾ ಲಸಿಕೆ ಇದೆಯಲ್ಲ, ಕೊರೋನಾ ಲಸಿಕೆಯನ್ನ ಉತ್ಪಾದನೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಅದೇ ಕಂಪನಿಗೆ ಜವಾಬ್ದಾರಿಯನ್ನ ಕೊಡ್ತದೆ. ಸೊ ಹಂಗಾಗಿ ಈ ಮನುಷ್ಯರಿಗೆ ಪ್ರಾಮುಖ್ಯತೆ ಕೊಟ್ಕೊಳ್ಳೆ ಜಾನುವಾರು ಸ್ವಲ್ಪ ಹಿಂದೋಯ್ತು. ಈಗ ಆಕ್ಚುಲಿ ಕಾಲುಬಾಯಿ ರೋಗದ ಲಸಿಕೆ ಆಗಿ ಇಲ್ಲಿ ಇವರಿಗೆ 3 ತಿಂಗಳ ಕಳಿಬೇಕಿತ್ತು. ಹಂಗಾಗಿ ಇದೇ ಟೈಮು ಅಂತೇಳಿ ಈ ಕಾಲುಬಾಯಿ ರೋಗದ ಲಕ್ಷಣ ಕೆಲವು ಕಡೆಗೆ ಕಾಣಿಸ್ಕೊಳ್ತಾ ಇದೆ. ಸೊ ಅದಕ್ಕೆ ಈಗ ಆಕ್ಚುಲಿ ಕೆಲವೊಂದಷ್ಟು ಜಿಲ್ಲೆನಲ್ಲಿ ಮಾತ್ರ ಪ್ರಾರಂಭ ಮಾಡಿದ್ದಾರೆ ಈಗ ಕಾಲುಬಾಯಿ ರೋಗದ ಲಸಿಕೆ. ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರು ಲಸಿಕೆ ಕೊಡ್ತಾರ? ಈ ಸಂದರ್ಭದಲ್ಲಿ ನಾಟಿ ವೈದ್ಯ ಮಹಾದೇವ ಮಡಿವಾಳ, ಹೊನಗದ್ದೆ ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಮಡಿವಾಳ್, ಗುತ್ತಿಗೆದಾರ ರಾಘವೇಂದ್ರ ಗುಣಗ, ಪ್ರೋತ್ಸಾಹಿ ಯುವ ಬಳಗದ ಸಸ್ಯರಾಜ ಮಂಜುನಾಥ್ ಗುಣಗ, ಚಂದನ ಕುಮಾರ್ ಗುಣಗ, ರವಿರಾಜ್ ಗುಣಗ, ಕೃಷ್ಣಮೂರ್ತಿ ಗುಣಗ, ಮದನ್ ಗುಣಗ, ರಾಜೇಂದ್ರ ಗುಣಗ ಹಾಗೂ ಉರುಣ ನಾಗರಿಕರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ ಕುಮಟ. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ.
ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರ್ ರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೈಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರಿಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಇಂದೇ ಭೇಟಿ ನೀಡಿ ಕಲ್ಯಾಣಿ ಜ್ಯುವೆಲರಿ, ಕೆಡಿಸಿಸಿ ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಕುಮಟಾ ಪಟ್ಟಣದ ಪ್ರಸಿದ್ಧ ಹೈಟೆಕ್ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ಸರ್ಕಾರದ ನಿಯಮಾನುಸಾರ ಕೋವಿಶೀಲ್ಡ್ ಲಸಿಕೆ ಲಭ್ಯವಿದ್ದು 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ 780 ರೂಪಾಯಿ ಪಾವತಿಸಿ ಕೋವಿಡ್ ಲಸಿಕೆ ಪಡೆಯಬಹುದಾಗಿದೆ. ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:00 AM ಸಂಜೆ 6:00 AM ಲಸಿಕೆ ನೀಡಲಾಗುವುದು. ಆಸಕ್ತರು ಮುಂಗಡ ಹಣ ಪಾವತಿಸಿ ಹೆಸರನ್ನು ನೋಂದಾಯಿಸಿಕೊಂಡು ಟೋಕನ್ ಪಡೆದು ಸಮಯ ನಿಗದಿಪಡಿಸಿಕೊಳ್ಳಬೇಕು. ಆಸ್ಪತ್ರೆಗೆ ಭೇಟಿ ನೀಡಿ ನೇರವಾಗಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿ ಸಂದರ್ಭದಲ್ಲಿ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು. ಮೊದಲ ಡೋಸ್ ಲಸಿಕೆ ಪಡೆದ 84 ದಿನದ ನಂತರವೇ ಎರಡನೇ ಡೋಸ್ ಲಸಿಕೆ ನೀಡಲಾಗುವುದು. ಎರಡನೇ ಡೋಸ್ ಲಸಿಕೆ ಪಡೆಯುವವರು ಮೊದಲ ಡೋಸ್ ಪಡೆಯುವಾಗ ನೀಡಿದ ಮೊಬೈಲ್ ನಂಬರ್ ಮತ್ತು ದಾಖಲೆ ನೀಡಬೇಕು. ಕೋವಿಡ್ಗೆ ತುತ್ತಾದ ರೋಗಿಗಳಿಗೆ 90 ದಿನದ ನಂತರವೇ ಲಸಿಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನಿತೀಶ್ ಶಾನ್ಬಾಗ್, ಡಾಕ್ಟರ್ ನಮ್ರತಾ ಶಾನ್ಬಾಗ್. ಮೊಬೈಲ್ ಸಂಖ್ಯೆ 9448289330 ಹಾಗೂ 8762613868. ಹೈಟೆಕ್ ಲೈಫ್ ಲೈನ್ ಹಾಸ್ಪಿಟಲ್ ಆಪೋಸಿಟ್ ಹೆಡ್ ಪೋಸ್ಟ್ ಆಫೀಸ್, ನೆಲ್ಲಿಕೇರಿ, ಕುಮಟ. ಕಾರವಾರದ ಪ್ರತಿಷ್ಠಿತ ಕಲ್ಲೂರು ಡೆವಲಪರ್ಸ್ ವತಿಯಿಂದ ಅಂಕೋಲಾದ ಮುಖ್ಯ ರಸ್ತೆಯ ಶಟಗೇರಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಅಭಿಮಾನ್ ರೆಸಿಡೆನ್ಸಿ ಆ್ಯಂಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಸಿಂಗಲ್ ಮತ್ತು ಡಬಲ್ ಬೆಡ್ರೂಮ್ ಫ್ಲಾಟ್ಗಳು ಇಂದೇ ಬುಕ್ ಮಾಡಿ. ಅತ್ಯಾಧುನಿಕ ಶೈಲಿಯಲ್ಲಿ ಫ್ಲಾಟ್ಗಳು ನಿರ್ಮಾಣವಾಗುತ್ತಿದ್ದು ಆಕರ್ಷಕ ಇಂಟೀರಿಯಲ್ ಡಿಸೈನ್ ಹೊಂದಿರುವ ಲಿವಿಂಗ್ ಆ್ಯಂಡ್ ಡೈನಿಂಗ್ ಹಾಲ್, ಅಟ್ಯಾಚ್ ಬಾತ್ರೂಮ್ ಇರುವ ಬೆಡ್ರೂಮ್, ಗ್ರನೈಟ್ ಅಳವಡಿಸಿರುವ ಕಿಚನ್ ರೂಮ್ ಸೇರಿದಂತೆ ನಿಮ್ಮ ಕನಸಿನ ಸುಂದರ ಮನೆಯನ್ನು ಪಡೆಯಬಹುದಾಗಿದೆ. ಫ್ಲಾಟ್ ಬುಕಿಂಗ್ ಈಗಾಗಲೇ ಆರಂಭವಾಗಿದ್ದು ಆಸಕ್ತರು ಫ್ಲಾಟ್ ಬುಕಿಂಗ್ ಮಾಡಲು ತ್ವರಿತವಾಗಿ ಸಂಪರ್ಕಿಸಿ. ಇಬ್ರಾಹಿಂ ಕಲ್ಲೂರು, ಮೊಬೈಲ್ ಸಂಖ್ಯೆ 9379008178. ಪಟಾಪಟ್ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್ಪ್ರೆಸ್ ನಲ್ಲಿ. ಕೆನರಾ ಎಕ್ಸ್ಪ್ರೆಸ್. ಬಿಹಾರದ ಗಯಾ ಜಿಲ್ಲೆಯ ಗ್ರಾಮವೊಂದರಲ್ಲಿ ಇಬ್ಬರು ಮಹಿಳೆಯರು ಸೇರಿದಂತೆ ಒಂದೇ ಕುಟುಂಬದ 4 ಜನರನ್ನ ಮಾವೋವಾದಿಗಳು ಕೊಂದು ಹಾಕಿದ್ದಾರೆ. ಅಲ್ಲದೆ ಅವರ ಮೃತದೇಹಗಳನ್ನು ಮನೆಯ ಅಂಗಳದಲ್ಲಿರುವ ದನದ ಕೊಟ್ಟಿಗೆಯಲ್ಲಿ ನೇಣು ಹಾಕಿದ್ದಾರೆ. ತದನಂತರ ನಕ್ಸಲರು ಬಾಂಬ್ ಬಳಸಿ ಅವರ ಮನೆಯನ್ನು ಸ್ಫೋಟಿಸಿದ್ದಾರೆ ಎಂದು ಉನ್ನತ ಅಧಿಕಾರಿಯೊಬ್ಬರು ತಿಳಿಸಿರುವ ಬಗ್ಗೆ ಪಿಟಿಐ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಎಡಿಜಿ ಕಾನೂನು ಮತ್ತು ಸುವ್ಯವಸ್ಥೆಯ ಪ್ರಕಾರ ಬಿಹಾರ್ ಜಾರ್ಖಂಡ್ ಗಡಿಗೆ ಸಮೀಪವಿರುವ ದುಮಾರಿಯಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕಾನೂನು ಬಾಹಿರ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋವಾದಿ ಸದಸ್ಯರು ಶನಿವಾರ ತಡರಾತ್ರಿ ಸರಯೂ ಸಿಂಗ್ ಭೋಕ್ತಾ ಅವರ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. ಬಿಹಾರದ ಗಯಾ ಜಿಲ್ಲೆಯ ಗ್ರಾಮವೊಂದರಲ್ಲಿ ನಕ್ಸಲರು ದಾಳಿ ನಡೆಸಿದ ಸಮಯದಲ್ಲಿ ಭೋಕ್ತಾ ಅವರು ಮನೆಯಲ್ಲಿ ಇರಲಿಲ್ಲ. ಈ ವೇಳೆ ಮನೆಯಲ್ಲಿದ್ದ ಅವರ ಇಬ್ಬರು ಪುತ್ರರು ಹಾಗೂ ಪತ್ನಿಯರನ್ನ ದುಷ್ಕರ್ಮಿಗಳು ಕೊಂದು ದನದ ಕೊಟ್ಟಿಗೆಯಲ್ಲಿರುವ ಬಿದಿರಿನ ಕಂಬಕ್ಕೆ ಶವಗಳನ್ನು ನೇತು ಹಾಕಿದ್ದಾರೆ. ತದನಂತರ ಸ್ಫೋಟಗಳನ್ನು ಬಳಸಿ ಮನೆಯನ್ನು ಸ್ಫೋಟಗೊಳಿಸಿದ್ದಾರೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ. ಭಾರತದಲ್ಲಿ ಗೋವಿನ ರಕ್ಷಣೆಗೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಹಸುಗಳ ರಕ್ಷಣೆಗೆ ವಿನೂತನವಾದ ಯೋಜನೆಗಳನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಾರಿಗೊಳಿಸಿದ್ದಾರೆ. ಈಗ ಅದೇ ಪಟ್ಟಿಗೆ ಮತ್ತೊಂದು ಯೋಜನೆ ಸೇರ್ಪಡೆಯಾಗಿದೆ. ಉತ್ತರ ಪ್ರದೇಶದಲ್ಲಿ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಹಸುಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಲು ಸರ್ಕಾರ ಸಿದ್ಧವಾಗಿದೆ ಎಂದು ರಾಜ್ಯ ಹೈನುಗಾರಿಕೆ ಅಭಿವೃದ್ಧಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ಲಕ್ಷ್ಮೀನಾರಾಯಣ ಚೌಧರಿ ಹೇಳಿದ್ದಾರೆ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಹಸುಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಲಾಗುತ್ತಿದ್ದು ಉತ್ತರ ಪ್ರದೇಶದಲ್ಲಿ ನೂತನ ಯೋಜನೆಯಾಗಿ 515 ಆಂಬ್ಯುಲೆನ್ಸ್ಗಳು ಸಿದ್ಧವಾಗಿವೆ. 112 ತುರ್ತು ಸೇವಾ ಸಂಖ್ಯೆಯಾಗಿ ಹೊಸ ಸೇವೆಯು ಗಂಭೀರವಾಗಿ ಅಸ್ವಸ್ಥಗೊಂಡ ಹಸುಗಳ ತ್ವರಿತ ಚಿಕಿತ್ಸೆಗಾಗಿ ದಾರಿ ಮಾಡಿಕೊಡುತ್ತದೆ ಎಂದು ಸಚಿವ ಲಕ್ಷ್ಮೀನಾರಾಯಣ ಚೌಧರಿ ತಿಳಿಸಿದ್ದಾರೆ. ಸ್ವಾಮ್ ಇಮೇಲ್ಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ಮತ್ತು ಸಂಭಾವ್ಯ ಸೈಬರ್ ಟಾಕ್ನ ಎಚ್ಚರಿಕೆಯ ನಕಲಿ ಇಮೇಲ್ಗಳನ್ನು ಕಳುಹಿಸಲು ಬಳಸಲಾದ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಿದೆ ಎಂದು ಎಸ್ಬಿಐ ಹೇಳಿದೆ. ಈ ಬಗ್ಗೆ ಪ್ರಕಟಣೆ ಹೊರಡಿಸಿದ್ದು ಸಾರ್ವಜನಿಕರು ಜಾಗರೂಕರಾಗಿ ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ವರದಿ ಮಾಡುವಂತೆ ಸೂಚಿಸಿದೆ. ಕಾನೂನುಬದ್ಧ ಎಫ್ಬಿಐ ವಿಳಾಸದಿಂದಲೇ ಬಂದ ಇಮೇಲ್ನಂತೆ ಕಾಣುವ ಇಮೇಲ್ಗಳನ್ನು ಹ್ಯಾಕರ್ಗಳು ಕಳುಹಿಸುತ್ತಿದ್ದಾರೆ ಎಂದು ಬ್ಯೂರೋ ತಿಳಿಸಿದೆ. ಇಮೇಲ್ಗಳು ಸಂಭವನೀಯ ಸೈಬರ್ ದಾಳಿಯ ಮೊದಲ ಯತ್ನವಾಗಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಇಮೇಲ್ಗಳನ್ನು ಸರ್ಕಾರಿ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಅಥವಾ ಇಬ್ಬರಿಗೆ ಕಳುಹಿಸಲಾಗಿದೆಯೇ ಎಂಬುದು ಸ್ಪಷ್ಟವಾಗಿಲ್ಲ. ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿಯಿಂದ ನಕಲಿ ಎಚ್ಚರಿಕೆ ಸಂದೇಶವನ್ನು ಕಳುಹಿಸಲಾಗಿದೆ. ಆದರೆ ಎಫ್ಬಿಐ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ನ ಭಾಗವಾಗಿದ್ದು ಇಮೇಲ್ಗಳು ಭದ್ರತಾ ಪರಿಶೀಲನೆ ನಂತರವೇ ರವಾನೆಯಾಗುತ್ತದೆ. ಭಾರತ ಸೇರಿ ಯಾವುದೇ ದೇಶಗಳ ಜೊತೆ ತಾಲಿಬಾನ್ ಸಂಘರ್ಷವನ್ನು ಬಯಸುವುದಿಲ್ಲ ಎಂದು ತಾಲಿಬಾನ್ ನೇತೃತ್ವದ ಹಂಗಾಮಿ ಸರ್ಕಾರದ ಹಾಲಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಹೇಳಿದ್ದಾರೆ. ಬಿಬಿಸಿ ಉರ್ದು ಜೊತೆ ಮಾತನಾಡುವಾಗ
ಮುತ್ತಕ್ಕಿ ಈ ರೀತಿಯ ಹೇಳಿಕೆ ನೀಡಿದ್ದಾನೆ. ಇರಾನ್, ಕಜಕಿಸ್ತಾನ್, ಕಿರ್ಗಿಜ್ ರಿಪಬ್ಲಿಕ್, ರಷ್ಯಾ, ತಜಿಕಿಸ್ತಾನ್, ತುರ್ಕಮೆನಿಸ್ತಾನ್ ಹಾಗೂ ಉಜ್ಬೇಕಿಸ್ತಾನದ ಅಧಿಕಾರಿಗಳು ಭಾಗವಹಿಸಿದ್ದ ನವದೆಹಲಿಯಲ್ಲಿ ಅಫ್ಘಾನಿಸ್ತಾನದ ಕುರಿತು 8 ರಾಷ್ಟ್ರಗಳ ಸಂವಾದದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೊವೆಲ್ ಅಧ್ಯಕ್ಷತೆ ವಹಿಸಿದ ಕೆಲವು ದಿನಗಳ ನಂತರ ಅವರ ಸಂದರ್ಶನ ಆಗಿದೆ. ಅಫ್ಘಾನಿಸ್ತಾನದ ಕುರಿತಂತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೊವೆಲ್ ಅವರ ನೇತೃತ್ವದಲ್ಲಿ ಇರಾನ್, ಕಜಕಿಸ್ತಾನ್, ಕಿರ್ಗಿಜ್ ರಿಪಬ್ಲಿಕ್, ರಷ್ಯಾ, ತಜಿಕಿಸ್ತಾನ್, ತುರ್ಕಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನದ ಅಧಿಕಾರಿಗಳ ಮಾತುಕತೆ ನಡೆದ ನಂತರ ಅಮೀರ್ ಖಾನ್ ಮುತ್ತಕ್ಕಿ ಸಂದರ್ಶನ ನಡೆಸಲಾಗಿದೆ. ಮಹಿಳಾ ಶಿಕ್ಷಣ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮುತ್ತಕ್ಕಿ ಅಫ್ಘಾನ್ ಮಹಿಳೆಯರನ್ನು ವಿವಿಧ ಕ್ಷೇತ್ರಗಳಿಂದ ಹೊರಗಿಡಲಾಗಿರುತ್ತದೆ ಎಂಬುದನ್ನು ನಿರಾಕರಿಸಿದರು. ಮಹಿಳೆಯರು ಆರೋಗ್ಯ ಕ್ಷೇತ್ರದಲ್ಲಿ ಶೇಕಡಾ 100% ತೊಡಗಿಸಿಕೊಂಡಿದ್ದಾರೆ. ಅವರು ಶಿಕ್ಷಣ ಕ್ಷೇತ್ರದಲ್ಲೂ ಬೋಧನೆ ಮಾಡುತ್ತಿದ್ದಾರೆ. ಅಗತ್ಯವಿರುವ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡುತ್ತಿದ್ದಾರೆ ಎಂದು ಮುತ್ತಕ್ಕಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಳವೇಕೋಡಿ ಅಂಗನವಾಡಿಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಮಕ್ಕಳ ದಿನಾಚರಣೆ. ಮಗುವಿನ ಹುಟ್ಟು ಹಬ್ಬದ ಜೊತೆಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ ಪುಟಾಣಿಗಳು, ಪಟಾಕಿ ಸಿಡಿಸಿ ಸಿಹಿ ಸವಿದು ಸಂಭ್ರಮಿಸಿದ ಅಂಗನವಾಡಿ ಮಕ್ಕಳು, ಕಾರ್ಯಕ್ರಮದ ಮೆರವನ್ನು ಹೆಚ್ಚಿಸಿದ ಗರ್ಭಿಣಿಯ ಸೀಮಂತ ಕಾರ್ಯಕ್ರಮ. ಚಪ್ಪಲಿ ಧರಿಸದೆ ಸರಳವಾಗಿ ದೆಹಲಿಯಲ್ಲಿ ಪದ್ಮಶ್ರೀ ಸ್ವೀಕರಿಸಿದ ವೃಕ್ಷಮಾತೆ ತುಳಸಿಗೌಡ. ತಾವು ಯಾಕೆ ಚಪ್ಪಲಿ ಧರಿಸುವುದಿಲ್ಲ ಎಂಬ ಬಗ್ಗೆ ಕಾರವಾರದಲ್ಲಿ ವಿವರಿಸಿದ್ದಾರೆ. ನನಗೆ ಚಪ್ಪಲಿ ಧರಿಸಿ ರೂಢಿ ಇಲ್ಲ, ನಾನು ಧರಿಸುವುದೂ ಇಲ್ಲ, ನನ್ನಷ್ಟಕ್ಕೆ ನಾನು ಹೋಗುವುದು ಬರುವುದು, ಕಾಡಿಗೆ ಹೋಗುತ್ತೇನೆ, ಮುಳ್ಳು ಚುಚ್ಚುವುದಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕುಮಟಾ ಹಳಕಾರದ ಗುರುಗನಕೊಪ್ಪದಲ್ಲಿ ಜಾನುವಾರುಗಳ ಕಾಲುಬಾಯಿ ರೋಗ ಹಾಗೂ ರೆಬಿಸ್ ಬಗ್ಗೆ ಮಾಹಿತಿ ಮತ್ತು ಚಿಕಿತ್ಸಾ ಶಿಬಿರ. ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ವಿಶ್ವನಾಥ್ ಹೆಗಡೆ. ಈ ಶಿಬಿರದ ಪ್ರಯೋಜನವನ್ನು ಸುಮಾರು 42 ಫಲಾನುಭವಿಗಳು ಪಡೆದರು. ಇಲ್ಲಿಗೆ ಕ್ಯಾನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.